नमस्कार प्रजायत्न न्यूज गे स्वागत नानु सुप्रिया इवत्तु विजयपुर ना स्लम अभिवृद्धि समिति विविध प्रगतिपर संघटने नेतृत्व में देहली नड़ीतिरतक रैत होराट बेंबलिसिबिट्टु इवत्तु अंबेडकर वृत्तदल्लि ओंदु सांकेतिकवागि प्रतिभटना धरणेयन्नु माडिदिवि इदन्नु माडि ईग नावु जिल्लाधिकारिगळ कचेरिगे होगिकरे नावु मान्य राष्ट्रपतिगळिगे ओंदु मनवि पत्रन सल्लिसुवंत कार्यक्रमन नावु इवत्तु संघटिसुत्ता इद्दीवि रैत होराटद जोतेगे नावु इद्दीवि अंत नावु इवत्तु बिजापुर जन सरकारक्के तोरिस्ता इद्दीवि सर नम्म बेडिके अंद्रे एनु इवु कराळ कानूनुगळन्नु जारिगोळिसिद केंद्र सरकार मूरु कानूनुगळन्नु आ मूरु कानूनुगळन्नु वापस् पडिबेकु अन्नोदु ओंदु ಅದರ ಜೊತೆಗೆ ರೈತರ ಮೇಲೆ ಯಾವುದೇ ಹಲ್ಲೆಗಳನ್ನು ಜನ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬಾರದು ನನ್ನ ಹೆಸರು ಭರತ್ ಕುಮಾರ್ ಅಂತ ಹೇಳಿ ನಾನು ಪ್ರಗತಿಪರ ಒಂದು ಹೋರಾಟ ಸಮಿತಿಯಲ್ಲಿ ಭಾಗವಹಿಸುತ್ತೇನೆ ಸೋ ಇವತ್ತಿನ ದಿವಸ ಏನು ದೆಹಲಿಯಲ್ಲಿ ಇವತ್ತು ಸಾವಿರಾರು ರೈತರು ಸೇರಿಕೊಂಡು ಇವತ್ತು 20 ದಿನ ಆಯ್ತು ರೈತರು ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಿದ್ದಾರೆ ಸರ್ಕಾರ ಏನು ಸಂಪೂರ್ಣವಾಗಿ ರೈತ ವಿರೋಧಿ ಕಾನೂನುಗಳನ್ನು ತಗೊಂಡು ಇವತ್ತು ಉದಾಹರಣೆಗೆ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಆಗಿರ್ಬೋದು ಬೀಜ ಕಾಯ್ದೆ ಆಗಿರ್ಬೋದು ಗುತ್ತಿಗೆ ಕೃಷಿ ಆಗಿರ್ಬೋದು ವಿದ್ಯುತ್ ಬಿಲ್ ಆಗಿದೆ ಇವು ಸಂಪೂರ್ಣವಾಗಿ ಜನವಿರೋಧಿ ರೈತ ವಿರೋಧಿ ಕಾಯ್ದೆಗಳಾಗ್ಯಾವು ಸೋ ಆ ನಿಟ್ಟಿನಲ್ಲಿ ಸರ್ಕಾರ ಇವೆಲ್ಲ ಕಾಯ್ದೆಗಳನ್ನು ಹಿಂಪಡೆದುಕೊಳ್ಳಬೇಕು ಸೋ ಇಷ್ಟು ದಿನ ನಾವು ಮೋದಿಯವರ ಮನ್ ಕಿ ಬಾತ್ ಕೇಳ್ತಿದ್ವಿ ಸೋ ಇವಾಗ ಸರ್ಕಾರ ಇವತ್ತು ರೈತರ ಮನದ ಮಾತುಗಳನ್ನು ಕೇಳುವಂಥ ಸಮಯ ಬಂದದ ಸೋ ಸರ್ಕಾರ ರೈತರ ಸಮಸ್ಯೆಗಳನ್ನು ಆಲಿಸಿ ಇವುಗಳನ್ನೆಲ್ಲವೂ ಕೂಡ ಹಿಂಪಡೆದುಕೊಳ್ಬೇಕು ಅಂತ ಹೇಳಿ ಈ ಪ್ರಗತಿಪರ ಸಂಘಟನೆ ಮತ್ತು ಪ್ರಗತಿಪರ ವೇದಿಕೆ ಮೂಲಕ ಇವತ್ತು ನಾವು ಇಲ್ಲೆಲ್ಲ ಕೂಡ ಧರಣಿ ಕೂತಿದ್ವಿ ಸೋ ಈ ಹೋರಾಟನ ಹಾಗೇನೆ ಮುಂದುವರಿತದೆ ಸೋ ಸರ್ಕಾರ ಆದಷ್ಟು ರೈತರ ಸಮಸ್ಯೆಗಳನ್ನು ಕೇಳಿಕೊಂಡು ಸೋ ಇವತ್ತು ಕಾಯ್ದೆಗಳನ್ನು ಹಿಂಪಡೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯಿಸ್ತೀವಿ ರೀ ಈ ವೇದಿಕೆ ಮೂಲಕ ನಮ್ಮ ಹೆಸರು ಕಾವೇರಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರು ದೆಹಲಿಯಲ್ಲಿ ಈಗಾಗಲೇ ರೈತರೇನಪ್ಪ ಅಂತಂದ್ರೆ ಸುಮಾರು ದಿನಗಳಿಂದ ದೆಹಲಿಯನ್ನು ಮುತ್ತಿಗೆ ಹಾಕಿ ಕೃಷಿ ಕಾಯ್ದೆಯನ್ನಾಗಿರ್ಬೋದು ರೈತ ವಿರೋಧಿ ಕಾಯ್ದೆಯನ್ನು ವಿರೋಧಿಸಿ ಈಗಾಗಲೇ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಆದರೂ ಮೊಂಡ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆಪ್ಪ ಅಂತಂದ್ರೆ ರೈತರ ಮಾತನ್ನ ಕೇಳ್ತಾ ಇಲ್ಲ ರೈತರಿಗೆ ಸ್ಪಂದಿಸ್ತಾ ಇಲ್ಲ ರೈತರ ವಿಚಾರಗಳಿಗೆ ಯಾವುದು ಏನಪ್ಪ ಅಂತಂದ್ರೆ ಬೆಲೆ ಕೊಡ್ತಾ ಇಲ್ಲ ಇದನ್ನ ಖಂಡಿಸಿ ನಾವು ಆ ರೈತರಿಗೆ ಬೆಂಬಲಿಸಿ ಇಂದು ನಾವು ಅಂಬೇಡ್ಕರ್ ಸರ್ಕಲ್ದಲ್ಲಿ ಕುಳಿತುಕೊಂಡು ಆ ದೆಹಲಿಯಲ್ಲಿ ಮತ್ತು ರಾಜ್ಯಾದ್ಯಂತ ದೇಶಾದ್ಯಂತ ನಡೀತಕ್ಕಂಥ ಎಲ್ಲ ರೈತರಿಗೆ ಬೆಂಬಲಾರ್ಥವಾಗಿ ನಾವು ಈ ದಿನ ಒಂದು ದಿನ ಪ್ರತಿಭಟನಾ ಧರಣಿಯನ್ನು ಹಾಕೊಂಡಿದ್ದೀವಿ ಈ ಧರಣಿ ಮುಖಾಂತರ ಏನಪ್ಪಾ ಅಂತಂದ್ರೆ ನೈತಿಕವಾಗಿ ದೆಹಲಿಯಲ್ಲಿ ನಡೀತಕ್ಕಂಥ ಆ ರೈತರ ಹೋರಾಟಕ್ಕೆ ಮತ್ತು ಇಡೀ ಭಾರತ ದೇಶದ ರೈತರ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇವೆ ಮತ್ತು ಅವರ ಜೊತೆಯಲ್ಲಿ ಕೂಡ್ತಾ ಇದ್ದೇವೆ ಇದು ಯಾಕಪ್ಪ ಅಂತಂದ್ರೆ ರೈತರಿಗೆ ಏನಪ್ಪಾ ಅಂತ ಅನುಕೂಲ ಆಗಬೇಕಾಗಿರ್ತಕ್ಕಂಥ ಭೂಮಿಯಪ್ಪ ಅಂತಂದ್ರೆ ರೈತರು ಅಂದರೆ ಭೂಮಿ ಆ ಭೂಮಿಯನ್ನು ರೈತರಿಂದ ಕಿತ್ತುಕೊಂಡು ಕಾರ್ಪೊರೇಟ್ ಶಕ್ತಿಗಳಿಗೆ ಕೊಡ್ತಕ್ಕಂಥ ಒಂದು ಘೋರ ಕಾನೂನನ್ನು ಕೇಂದ್ರ ಸರ್ಕಾರ ತರೋದ್ರ ಮುಖಾಂತರ ರೈತರಿಂದ ಭೂಮಿಯನ್ನು ಕಿತ್ತುಕೊಂಡು ಅವ್ರನ್ನ ದಿವಾಳಿಯನ್ನು ಮಾಡ್ತಾ ಇದೆ ರೈತರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಯೋಗ್ಯ ರೀತಿಯ ಭೂಮಿಯನ್ನು ಏನಪ್ಪಾ ಅಂತಂದರೆ ಕಾರ್ಪೊರೇಟ್ ಕುಳಗಳಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ದಂಧೆಕೋರರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದನ್ನು ಖಂಡಿಸಿ ಈಗಾಗಲೇ ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಹಲವಾರು ಪ್ರತಿಭಟನೆಗಳನ್ನು ದಾಖಲಾಗಿದ್ದಾವೆ ಈಗ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದನ್ನು ಬೆಂಬಲಾರ್ಥವಾಗಿ ನಾವು ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಶ್ರೀನಾಥ್ ಪೂಜಾರಿ ಅಂತ ಹೇಳಿ ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ